ಕಳೆದ ಕೆಲ ದಿನಗಳ ಹಿಂದೆ ಉಡುಪಿಯ ಲಾಡ್ಜ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಭರದಿಂದ ಸಾಗ್ತಾ ಇದೆ. ಕಾರಣ ಏನಂದರೆ, ಎಡಿಜಿಪಿ ಪ್ರತಾಪ್ ರೆಡ್ಡಿ ಇದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲ ತನಿಖೆ ಪ್ರಕಾರ ಏನಂದರೆ, ಆತ ನಿಷೇಧಿತ ಮೋನೋಕ್ರೋಟೋಪೋಸ್ ಕೀಟನಾಶಕ ಸೇವಿಸಿದ್ದನೆ ಎನ್ನುವಂಥ ಪ್ರಶ್ನೆ ಎದುರಾಗಿದೆ. ಲಾಡ್ಜ್ನಲ್ಲಿ ಜ್ಯೂಸ್ ಜೊತೆಗೆ ಕೀಟನಾಶಕ ಬೆರೆಸಿ ಈ ಒಂದು ಆತ್ಮಹತ್ಯೆಗೆ ಆತ ಮುಂದಾಗಿದ್ದಾನೆ. ಮಂಗಳೂರಿನಿಂದ ವಿಷ ಖರೀದಿಸಿ ತಂದಿದ್ದ ಬಗ್ಗೆ ಮಾಹಿತಿ ಇದೆ. ಗಿಡಗಳಿಗೆ ಹುಳಬಾಧೆ ಬಾರದಂತೆ ಬಳಸಲಾಗುವಂಥ ಈ ಒಂದು ಕೀಟನಾಶಕ ಇದು ಮನುಷ್ಯನ ಸಾವಿಗೆ ಕಾರಣ ಆಗುತ್ತೆ. ಈ ಕಾರಣದಿಂದ ಸರ್ಕಾರದಿಂದ ಈ ಒಂದು ಕೀಟನಾಶಕಕ್ಕೆ ನಿಷೇಧ ಹಾಕಲಾಗಿತ್ತು. ಲಾಡ್ಜ್ನ ಕಸದ ತೊಟ್ಟಿಯಲ್ಲಿ ಈ ಒಂದು ಕೀಟನಾಶಕ ಪತ್ತೆಯಾಗಿತ್ತು. ಫಾರೆನ್ಸಿಕ್ ತಜ್ಞರು ಕೆಲ ವರ್ಷಗಳ ಹಿಂದೆ 23 ಮಕ್ಕಳ ಸಾವಿಗೆ ಇದೇ ಕೀಟನಾಶಕ ಕಾರಣ ಎಂದು ಹೇಳಿದರು. ಬಳಿಕ ಬಿಹಾರದಲ್ಲಿ ನಡೆದಂಥ ಘಟನೆಯಲ್ಲಿ ಇದೇ ಕೀಟನಾಶಕದಿಂದಾಗಿ 23 ಮಕ್ಕಳ ಸಾವನ್ನಪ್ಪಿದ್ರು. ಇದೇ ವಿಷದ ಬಾಟ್ಲಿ ಇದೀಗ ಆ ಲಾಡ್ಜ್ನ ಕಸದ ಬುಟ್ಟಿಯಲ್ಲಿ ಪತ್ತೆಯಾಗಿತ್ತು. ಇದು ಅತ್ಯಂತ ಅಪಾಯಕಾರಿಯಾಗಿರುವಂತಹ ವಿಷ. ಉಡುಪಿಯಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಡಿಜಿಪಿ ಪ್ರತಾಪ್ ರೆಡ್ಡಿ ಇಲ್ಲಿರುವ ಪೊಲೀಸ್ ಅಧಿಕಾರಿಗಳ ಜೊತೆ ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಅನೇಕ ಸುತ್ತುಗಳ ಮಾತುಕತೆ ನಡೆದಿದೆ. ತನಿಖೆಯ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಇತರ ಪೊಲೀಸ್ ಅಧಿಕಾರಿಗಳ ಜೊತೆ ಪ್ರತಾಪ್ ರೆಡ್ಡಿ ಅವರು ಸಭೆಯನ್ನು ನಡೆಸಿದ್ದಾರೆ. ಇದು ಅತ್ಯಂತ ಜಟಿಲ ಪ್ರಕರಣಗಳನ್ನು ಒಂದಾಗಿದೆ. ಈ ಹಿಂದೆ ಅನೇಕ ಇಂತಹ ಕ್ಲಿಷ್ಟಕರವಾದಂಥ ಪ್ರಕರಣವನ್ನು ಭೇದಿಸಿದ ಖ್ಯಾತಿ ಇದೆ ಪ್ರತಾಪ್ ರೆಡ್ಡಿ ಅವರಿಗೆ. ಅವರು ಆರ್ಎನ್ ನಾಯ್ಕ್ ಮರ್ಡರ್, ಮಣಿಪಾಲ ರೇಪ್ ಕೇಸ್ ಸೇರಿದಂತೆ ಅನೇಕ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಸಜೆಯನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಬಹುಶಃ ಇನ್ನೊಂದೆಡೆಯಿಂದ ಸಚಿವರಾಗಿದ್ದಂತಹ ಈಶ್ವರಪ್ಪ ಈಗ ಮಾಜಿ ಸಚಿವರಾಗಿದ್ದಾರೆ, ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇನ್ನೊಂದೆಡೆ ಮಂಗಳೂರು, ಉಡುಪಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಆಗಮಿಸಿದಂತಹ ಕಾಂಗ್ರೆಸ್ ಮುಖಂಡರು ಈಶ್ವರಪ್ಪ ಅವರನ್ನು ಬಂಧಿಸಬೇಕು ಅನ್ನುವಂಥ ಬಲವಾದ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಎಡಿಜಿಪಿ ಪ್ರತಾಪ್ ರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ಬಹಳ ತೀವ್ರಗತಿಯಲ್ಲಿ ಮುಂದುವರಿತಾ ಇದೆ.